ಅಶೋಕ್, ಆಯ್ ಸರ್, ನನಗೆ ಜೀವನದಲ್ಲಿ ತುಂಬ ಕಷ್ಟ ಆಗ್ತಿದೆ, ದೇವ್ರು ಇದನ್ನ ಇಲ್ವಾ ಅನ್ನೋಷ್ಟು ಬೇಜಾರು. ಅಶೋಕ್ ಅವರೇ, ಯಾಕೆ ನಿಮ್ಗೆ ಆ ರೀತಿ ಅನ್ನಿಸ್ತಾ ಇದೆ? ದೇವರು ಇದನ ಇಲ್ವಾ ಅನ್ನೋದು ನಿಮ್ಮ ಪ್ರಶ್ನೆಯಾಗೋಕ್ಕೂ ಮುಂಚೆ ಇಲ್ಲಿ ಯಾವುದೋ ಒಂದು ನೀವು ಶಕ್ತಿಯನ್ನು ನಂಬುತ್ತೀರಾ ಅನ್ನೋದಷ್ಟೇ ಸತ್ಯ, ಹೌದಲ್ವಾ? ನಿಮಗೆ ಪ್ರತಿ ಸಾರಿ ಕಷ್ಟಗಳು ಬಂದಾಗ ಭಗವಂತ ಇದರಿಂದ ನನ್ನನ್ನು ಆಚೆ ಕರ್ಕೊಂಡು ಬಾರಪ್ಪ, ಅಥವಾ ಇದರಿಂದ ಆಚೆ ಬರುವಷ್ಟು ಶಕ್ತಿ ಕೊಡಪ್ಪ ಅಂತ ನೀನು ಕೇಳ್ಕೊಳ್ತೀಯ ಅಂದರೆ ಒಂದರ್ಥ ನೀವು ದೇವರನ್ನು ನಂಬಿದ್ರೆ, ಅಥವಾ ಒಂದು ಯಾವುದೋ ಒಂದು ಶಕ್ತಿಯನ್ನು, ಅಗೋಚರವಾದ ಒಂದು ಶಕ್ತಿಯನ್ನು ನೀವು ನಂಬಿದ್ದೀರಾ. ಅದು ನಿಮ್ಮ ಫ್ರೆಂಡ್ಸ್ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ಬೋದು, ನಿಮ್ಮ ಪೋಷಕರ ರೂಪದಲ್ಲಿ ಬಂದು ಸಹಾಯ ಮಾಡ್ಬೋದು. ದಯವಿಟ್ಟು ಒಂದು ಮಾತಾರ್ಥ ಮಾಡ್ಕೊಳ್ಳಿ, ನೀವು ಪ್ರತಿ ಸಾರಿ ಕಷ್ಟದಲ್ಲಿ ಸಿಲುಕಿಕೊಂಡಾಗ ನೀವು ಮಾಡಬೇಕಾಗಿರೋ ಮೊದಲ ಕೆಲಸ, ನಾನು ಅವಶ್ಯವಾಗಿ ಇದರಿಂದ ಆಚೆ ಬರಬಲ್ಲೆ ಎಂಬ ಒಂದು ಧನಾತ್ಮಕ ಯೋಚನೆ ಆ ಸ್ಥಳದಲ್ಲಿ ಆ ಕ್ಷಣದಲ್ಲಿ ಆಗಬೇಕು. ಈಗ ಬಂದಿರುವ ಕಷ್ಟಗಳು ಒಂದು ರೀತಿಯ ಕಷ್ಟವಾದರೆ ಅದರಿಂದ ನರಳುವಿಕೆ ಇದೆಯಲ್ಲ, ಅದರಿಂದ ಕುಗ್ಗಿ ಬದುಕಿ ಆಗಲ್ಲ, ಇನ್ನು ಮುಗಿತು ನನ್ನ ಬದುಕು ಅನ್ನೋ ಯೋಚನೆಗಳ ಭಾರ ಇನ್ನೊಂದು ಕಷ್ಟ. ನಿಮ್ಮ ಕಣ್ಣಿಗೆ ಕಾಣ್ತಿರೋ ಕಷ್ಟ ಒಂದು ಕಡೆ ಆದರೆ ಅದರಿಂದ ನೀವು ನರಳೋ ರೂಪ, ನರಳೋ ರೀತಿ ಇನ್ನೊಂದು ಕಡೆ. ಹಾಗಾಗಿ ನನಗೆ ಅರ್ಥ ಆಗುತ್ತೆ, ಪ್ರತಿ ಸಾರಿ ಕಷ್ಟ ಬಂದಾಗ ನಾನು ಹೇಳಿದಷ್ಟು ಈಸಿ ಇಲ್ಲ, ಬಟ್ ನಾನು ನಂಬ್ತೀನಿ ನೀವು ಈ ಕಣ್ಣಿಗೆ ಕಾಣ್ತಾ ಇರೋ ಈ ಲೌಕಿಕ ಜಗತ್ತಿನಿಂದ ಆಚೆಗೆ, ಅಂದರೆ ನಿಮಗೆ ಕಾಣದ ಯಾವುದೋ ಒಂದು ಶಕ್ತಿ ನಿಮ್ಮ ಬೆನ್ನು ಬಿಡದೇನೆ ನಿಮ್ಮನ್ನು ಖಂಡಿತ ಕಾಯ್ತಾ ಇದೆ ಅನ್ನೋದನ್ನು ನೀವು ನಂಬಬೇಕು. ನಾನು ಯಾವುದೋ ಧರ್ಮವನ್ನು ಅಥವಾ ಯಾವುದೋ ಒಂದು ವಿಚಾರವನ್ನು ನಿಮ್ಮ ಮೇಲೆ ಬಲವಂತವಾಗಿ ಹೇರ್ತಾ ಇಲ್ಲ, ನೀವು ಇಲ್ಲಿವರೆಗೂ ಬದುಕಿರೋದು ಇದೇ ರೀತಿ. ನೀವು ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಒಂದು ಕ್ಷಣ ಯೋಚನೆ ಮಾಡಿ, ಈ ಹಿಂದೆ ಅಥವಾ ಯಾವುದೇ ಸಮಯದಲ್ಲೂ ಕಷ್ಟ ಬಂದರೂ ಕೂಡ ನೀವು ಮೊದಲು ಪ್ರಾರ್ಥನೆ ಮಾಡುವುದು, ಭಗವಂತ ನಾನು ಇದರಿಂದ ಆಚೆ ಬರಬೇಕು, ದೇವರೇ ನನಗೆ ಯಾಕೆ ಇಷ್ಟು ಕಷ್ಟ, ದೇವರೇ ನಾನು ಇದರಿಂದ ಆಚೆ ಬರು. ಅಂದರೆ ನೀವೊಂದು ಶಕ್ತಿಯನ್ನು ಆರಾಧಿಸ್ತಾ ಇದ್ದೀರಾ, ಒಂದು ಶಕ್ತಿಯನ್ನು ಬೈತಾ ಇದ್ದೀರಾ, ಒಂದು ಶಕ್ತಿಯನ್ನು ಬೇಡ್ತಾ ಇದ್ದೀರಾ, ಎಲ್ಲವೂ ನಡೀತಾ ಇದೆ. ಹಾಗಾಗಿ ಬದುಕು ಬೇಡವಾಗಿದೆ, ಬದುಕಲ್ಲಿ ಏನೂ ಆಗ್ತಾ ಇಲ್ಲ, ನಾನು ಸೋತು ಬಿಟ್ಟೆ, ಈ ಎಲ್ಲ ನಿರಾಶದಾಯಕ ಮಾತುಗಳು ನಿಜವಾಗಲೂ ಕೂಡ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮನಸ್ಥಿತಿಯಿಂದ ಬರುವಂಥದ್ದು. ನೀವು ನಂಬಿ, ಇವತ್ತು ನಿಮಗೇನು ಕಷ್ಟ ಇದೆ ಇಲ್ಲಿ ಕೇಳ್ತಾ ಇರೋರು ತುಂಬ ಜನಕ್ಕೆ ಹೇಳೋದು, ಇಲ್ಲಿ ಬಂದಿರೋರು ಒಂದಷ್ಟು ಜನ ಇವತ್ತು ತುಂಬ ನೋವಲ್ಲಿರ್ಬೋದು, ಇವತ್ತು ತುಂಬ ಖುಷಿಯಲ್ಲಿರ್ಬೋದು, ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರೋ ಅಷ್ಟು ಜನರ ವೈಯಕ್ತಿಕ ಬದುಕಿನ ರೂಪುರೇಷೆಗಳು, ವೈಯಕ್ತಿಕ ಬದುಕಿನ ಸ್ಥಿತಿಗತಿಗಳು ಬೇರೆ ಬೇರೆ ಇದೆ. ಒಬ್ಬರು ಖುಷಿಯಾಗಿದ್ದಾರೆ, ಒಬ್ಬರು ದುಃಖದಲ್ಲಿದ್ದಾರೆ, ಒಬ್ಬರಿಗೆ ಬದುಕಿನ ಬಗ್ಗೆ ಸ್ಪಷ್ಟತೆ ಇದೆ, ಒಬ್ಬರಿಗೆ ಬದುಕಲ್ಲಿ ಬರೀ ಗೊಂದಲಗಳಿದ್ದಾವೆ. ಈ ಎಲ್ಲ ರೀತಿಯ ಒಳಗೊಳ್ಳುವಿಕೆಯಿಂದ ನೀವೆಲ್ಲರೂ ಆಗಿದ್ದೀರಾ. ಆದರೆ ನಾನು ಹೇಳೋದು, ಅದು ಕಷ್ಟವೋ ಗೊಂದಲವೋ ನೋವೋ ಅವಮಾನವೋ, ಇದೆಲ್ಲದಕ್ಕೂ ಬಹಳ ದೊಡ್ಡ ಸೂತ್ರ ನಿನ್ನ ಒಳಗಡೆ ನೀನು ಯೋಚನೆ ಮಾಡುವಂತಹ ಮೊದಲ ಯೋಚನೆ, ಅಂದರೆ ನನ್ನಿಂದ ಸಾಧ್ಯ, ಇದರಿಂದ ಆಚೆ ಬರೋದಕ್ಕೆ ನನ್ನಿಂದ ಸಾಧ್ಯ. ನೀವು ಹೇಳ್ಬೋದು, ಸರ್ ಮಾತಾಡಿದಷ್ಟು ಈಸಿ ಅಲ್ಲ ಸರ್ ಅಂತ. ನೀವು ಅರ್ಥ ಮಾಡಿಕೊಡಿ, ನೀನೇನು ಅಂದುಕೊಳ್ತೀಯಲ್ಲ, ನೀನು ಅಂದುಕೊಂಡು ಆದಮೇಲೇ ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯ. ಅಂದುಕೊಳ್ಳೋದಿಲ್ಲಿ, ಅದು ನಿಮ್ಮ ಮನಸ್ಸಲ್ಲಿ, ಅದು ನಿಮ್ಮ ಅಂತರಾತ್ಮದಲ್ಲಿ. ಏ ನಾನು ಈ ಸಲ ಪಕ್ಕ ಈ ವರ್ಷದಲ್ಲಿ ನಾನು ಒಂದು ಕಾರ್ ತಗೊಳ್ತೀನಿ, ಈ ವರ್ಷದಲ್ಲಿ ನಾನು ಮನೆ ಕಟ್ತೀನಿ ಅಂದರೆ ಅಂದುಕೊಳ್ತೀಯ ನೀನು ಮೊದಲು. ಅಂದರೆ ನೀನು ಅಂದುಕೊಳ್ಳುವುದು ಎಷ್ಟು ಬಲವಾಗಿರುತ್ತೋ, ಎಷ್ಟು ಪ್ರಬುದ್ಧವಾಗಿರುತ್ತೋ, ನೀನು ಅಷ್ಟೇ ಛಲದಿಂದ ಮಾಡ್ತೀಯ ಕೂಡ. ನೀನು ಅಂದುಕೊಳ್ಳುವುದರಲ್ಲಿ ಎಡುವುದೇ ಅನ್ಕೋ, ಬಹುಶಃ ನೀನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ನನ್ನ ಕೈಲಿ ಎಲ್ಲಿ ಕಟ್ಟಕ್ಕಾಗುತ್ತೆ ಸರ್ ಅಂತ ನೀನು ಅಂದುಕೊಂಡ್ರೆ ಖಂಡಿತ ಆಗೋದಿಲ್ಲ. ಓಕೆ, ದಯವಿಟ್ಟು ಈ ಕ್ಷಣ ನೀವು ಒಂದು ಕ್ಷಣ ಇಲ್ಲಿ ಯೋಚನೆ ಮಾಡಿ. ಈಗ ಯಾರೆಲ್ಲ ನಂಗೆ ತುಂಬ ಟೆನ್ಷನ್ ಇದೆ ಸರ್, ತುಂಬ ನೋವಿದೆ ಸರ್, ನಾನು ಪ್ರಾರ್ಥಿಸಬಲ್ಲೆ, ನಿಮ್ಮೆಲ್ಲರೂ ಬದುಕು ಸರಿ ಹೋಗಲಿ ಅಂತ ನಾನು ಹೇಳಬಲ್ಲೆ, ಬಟ್ ನನ್ನ ಪ್ರಾರ್ಥನೆಗೂ ಮೀರಿದ ಒಂದು ಶಕ್ತಿ ಯಾವುದು ಗೊತ್ತಾ, ನಿಮ್ಮ ಮೇಲೆ ನೀವು ಇಡ್ತೀರಲ್ಲ ಅದು. ಸಾಮಾನ್ಯವಾಗಿ ಎಲ್ಲಿವರೆಗೂ ನಿಮ್ಮಲ್ಲಿ ಭಯ ತುಂಬಿರುತ್ತೆ ಅಲ್ಲಿವರೆಗೂ ಕೂಡ ನೀವು ಗೊಂದಲದಲ್ಲಿ ತುಂಬಿರ್ತೀರ. ಭಯ ಅನ್ನುವಂಥದ್ದು ನಾಳೆ ಏನೋ ಆಗ್ಬಿಡುತ್ತೆ ಅಥವಾ ನಾಳೆ ಏನೋ ನನ್ನ ಬದುಕು ಮುಳುಗಿ ಹೋಗಿಬಿಡುತ್ತೆ ಅನ್ನೋದಲ್ಲೇ ಸಂಪೂರ್ಣವಾಗಿ ನೀವು ನಂಬಿದ್ದೀರ, ಬಟ್ ವಾಸ್ತವವಾಗಿ ಹಾಗಿಲ್ಲ, ಬದುಕು ಬೇರೆನೇ ಇದೆ. ಓಕೆ,
ಆ್ಯಂಡ್ ಈ ಕ್ಷಣದಲ್ಲಿ ತುಂಬ ನೋವಲ್ಲಿದ್ದೀನಿ ಸರ್ ಅಂತ ಅನ್ನೋರಿಗೆ ನಾನು ಹೇಳೋದು ಒಂದೇ ಮಾತು, ನೀವಿಗೆ ಬರೆದಿಟ್ಕೊಳ್ಳಿ, ಈ ಕ್ಷಣ ನೀವಿರೋ ಪರಿಸ್ಥಿತಿ ಖಂಡಿತ ಶಾಶ್ವತ ಅಲ್ಲ. ಅದು ಕೇವಲ ನೋವು ಅಂತಷ್ಟೇ ಅಲ್ಲ, ಇವತ್ತು ನೀವು ತುಂಬ ಮೆರೀತಾ ಇದ್ದೀರಾ ಅಂದ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಅದು ಶಾಶ್ವತ ಅಲ್ಲ. ಈ ಏಳು ಬೀಳುಗಳನ್ನು ದಾಟಿ ಏಳು ಬೀಳುಗಳು ಎರಡೂ ಕೂಡ ಶಾಶ್ವತ ಅಲ್ಲ ಅಂತ ಯಾವ ವ್ಯಕ್ತಿ ಅರಿತುಕೊಳ್ತಾನೋ ಆತನೇ ನಿಜವಾದ ಯೋಗಿ. ಯೋಗಿ ಅಂದರೆ ಬದುಕನ್ನು ನಿಜವಾಗಿಯೂ ಕೂಡ ವಾಸ್ತವದಲ್ಲಿ ಏನಿದೆ ಅದನ್ನಷ್ಟೇ ಬದುಕುವಂತಹ ಪ್ರಯತ್ನ ಮಾಡ್ತಾನಲ್ಲ ಆತ ಯೋಗಿ. ಆತ ಕಲ್ಪನೆಗಳಲ್ಲಿ ಬದುಕುವುದಿಲ್ಲ, ಆತ ಭ್ರಮೆಯಲ್ಲಿ ಬದುಕುವುದಿಲ್ಲ, ನೆನ್ನೆಯ ನೋವುಗಳಲ್ಲಿ ಬದುಕುವುದಿಲ್ಲ. ಈ ದಿನ, ಈ ಕ್ಷಣ ಅದನ್ನು ಅತೀ ಅರ್ಥಪೂರ್ಣವಾಗಿ, ಅತಿ ಅದ್ಭುತವಾಗಿ ಬದುಕುವ ಪ್ರಯತ್ನ ಮಾಡ್ತಾನೆ ಆತ. ನನಗ್ಯಾರೋ ಇತ್ತೀಚೆಗೆ ಕೇಳಿದ್ರು, ಅಲ್ಲ ನೀವಲ್ಲಿ ಕೂತಾಗ ದೊಡ್ಡ ಆಧ್ಯಾತ್ಮ ಗುರುಗಳ ಥರ ಮಾತಾಡ್ತೀರ, ಬಟ್ ನಿಮ್ಮನ್ನು ನಿಮ್ಮ ವಯಸ್ಸು ಇದೆಲ್ಲ ನೋಡಿದ್ರೆ ನನಗೆ ಅದು ಹೇಗೆ ಸಾಧ್ಯ ಅಂತ ಅನಿಸುತ್ತೆ, ಅದಕ್ಕೆ ನೀವೇನಾದರೂ ಹೇಳ್ತೀರಾ? ನಾನು ಒಂದು ಕ್ಷಣ ಮೌನವಾಗಿರಬಲ್ಲೆ, ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ನಿಮ್ಮ ಹಾಗೆ ನನಗೂ ನೋವಿದೆ, ನನ್ನ ಹಾಗೆ ದೊಡ್ಡ ದೊಡ್ಡ ಆಧ್ಯಾತ್ಮ ಗುರುಗಳಿಗೂ ನೋವಿದೆ. ವಿಷಯ ಇಷ್ಟೇ, ನೀವು ಈ ಜೀವನಾಂಶಗಳಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ ಎಲ್ಲರಂತೆ ನೀನು ಒಬ್ಬ ಮನುಜ, ನೀನು ಒಬ್ಬ ಒಂದು ಸೃಷ್ಟಿ. ಈ ಜಗತ್ತಿನ ಎಲ್ಲರಿಗೂ ಏನೇನು ಏಳು ಬೀಳುಗಳಿದವೋ ಅದು ನಿನಗೂ ಆಗುತ್ತೆ ಅಷ್ಟೇ, ಆದರೆ ನಾನು ಬದುಕುವ ರೀತಿ ಬೇರೆ ಅಷ್ಟೇ. ಈಗ ನನಗೆ ಆಗೋ ಅನುಭವಗಳು, ನನಗೆ ಆಗೋ ಲೋಪದೋಷಗಳು, ನನ್ನದೇ ಆದ ಬದುಕಿನ ರೀತಿ ಬೇರೆ, ನಿನ್ನ ಪ್ರೊಫೆಷನ್ ಬೇರೆ, ಹಾಗಾಗಿ ನಿನ್ನದೇ ಆದ ಇಷ್ಟ ಕಷ್ಟಗಳು ಬೇರೆ, ನಿನ್ನದೇ ಆದ ಜವಾಬ್ದಾರಿಗಳು ಬೇರೆ. ಹಾಗಾಗಿ ಪ್ಲೀಸ್ ಕೊಂಚ ಈ ಎಲ್ಲ ನೋವು, ಈ ಎಲ್ಲ ಒತ್ತಡ, ಈಗೇನು ಮನೆ ಕೆಲಸದಿಂದ ಬಂದಿದ್ದೀರಾ ಅಥವಾ ಯಾವುದೋ ಒಂದು ಹೊರೆ ನಿಮ್ಮನ್ನು ಸಂಪೂರ್ಣವಾಗಿ ತುಂಬಿಕೊಂಡಿದೆ, ಬಟ್ ಈ ಕ್ಷಣಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಎಲ್ಲ ನೋವುಗಳಿಂದ, ಈ ಎಲ್ಲ ಕಷ್ಟಗಳಿಂದ ಆಚೆ ಬಂದು ಈಗ ನನ್ನನ್ನು ಯಾವ ಜವಾಬ್ದಾರಿಗಳೂ ಕೂಡ ತುಂಬಿಕೊಂಡಿಲ್ಲ, ನನ್ನನ್ನು ಯಾವ ಕಷ್ಟಗಳೂ ಕೂಡ ತುಂಬಿಕೊಂಡಿಲ್ಲ, ಯಾವ ಒತ್ತಡವೂ ನನ್ನ ಮೇಲಿಲ್ಲ. ನಾನೀಗ ಹೊಸದಾಗಿ ಬದುಕನ್ನು ಶುರು ಮಾಡಬೇಕು. ಈ ರೀತಿಯ ಯೋಚನೆಗಳು ನಿಮ್ಮದಾಗಲಿ. ಒಂದರ್ಥ ಮಾಡಿಕೊಳ್ಳಿ, ಯಾವ ವ್ಯಕ್ತಿ ತನ್ನ ನೋವುಗಳನ್ನು ಅಪ್ಪಿಕೊಂಡು ಬದುಕ್ತಾನೋ ಆತ ಅತ್ಯಂತ ಹೆಚ್ಚು ದುಃಖಿಯ ವ್ಯಕ್ತಿಯಾಗಿರ್ತಾನೆ. ಅಂದರೆ ಯಾವ ವ್ಯಕ್ತಿ ತನ್ನ ನೋವನ್ನೇ ಅಪ್ಪಿಕೊಂಡು ಅದನ್ನೇ ಸಂತೈಸಿಕೊಂಡು ಅದರಲ್ಲೇ ಮುಳುಗಿರ್ತಾನೆ ಆತನಿಗೆ ನಿಜವಾದ ಬದುಕಿನ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯಾವ ವ್ಯಕ್ತಿ ಇಡೀ ಜಗತ್ತಿನ ನೋವುಗಳನ್ನೆಲ್ಲ ನನ್ನದು ಹೊಂದ್ಕೊಂಡು ಬದುಕ್ತಾನೋ ಆತ ಪ್ರತಿದಿನ ಕೂಡ ಪ್ರಬಲವಾಗ್ತಾ ಹೋಗ್ತಾನೆ, ಆತ ಪ್ರತಿದಿನ ಕೂಡ ಶಕ್ತಿವಂತನಾಗ್ತಾ ಹೋಗ್ತಾನೆ. ನೀವು ಸುಮ್ಮನೆ ಯೋಚನೆ ಮಾಡಿ, ಈಗ ರಾಜ್ಯದ ಒಬ್ಬ ಮುಖ್ಯಮಂತ್ರಿ, ದೇಶದ ಒಬ್ಬ ಪ್ರಧಾನಮಂತ್ರಿ ಅಥವಾ ಸಮಾಜದ ಒಬ್ಬ ಬಲ ಜವಾಬ್ದಾರಿಯಲ್ಲಿರುವ ವ್ಯಕ್ತಿ ಒಂದು ನೋವಿಗೆ ಅವಿತ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಡೀ ರಾಜ್ಯದ ಕಥೆ ಏನು? ಆತ ಎಲ್ಲದಕ್ಕೂ, ಅಂದರೆ ಇಡೀ ರಾಜ್ಯದ, ಇಡೀ ದೇಶದ ಕಷ್ಟ ನನ್ನದು ಹೊಂದ್ಕೊಂಡಾಗ ಆತ ಬಲಿಷ್ಠನಾಗ್ತಾನೆ, ಹೊಸ ಹೊಸ ಅಥವಾ ದಿಟ್ಟ ನಿರ್ಧಾರಗಳನ್ನ ತಗೊಳ್ತಾನೆ. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ನೋವು ಬಂದಾಗ ಕುಗ್ಗುತ್ತಾನೆ, ಯಾಕಂದ್ರೆ ಆತನಿಗೆ ಅವನ ಕಷ್ಟವೇ ದೊಡ್ಡದು. ಸೊ ಇದು ಭಗವದ್ಗೀತೆ ಒಂದು ಮಾತು, ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು. ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾವ ವ್ಯಕ್ತಿ ತನ್ನ ನೋವನ್ನೇ ಅಪ್ಪಿಕೊಂಡು ಬದುಕ್ತಾನೆ ಆತ ಪ್ರತಿದಿನವೂ ಕಳೆದಂತೆ ಕಳೆದಂತೆ ಅತ್ಯಂತ ದುರ್ಬಲನಾಗ್ತಾ ಹೋಗ್ತಾನೆ. ಆದರೆ ಯಾವ ವ್ಯಕ್ತಿ ಜಗತ್ತಿನ ನೋವುಗಳಿಗೆ ಪರಿಹಾರ ಕಂಡುಹಿಡಿಯೋಕೆ ಹೋಗ್ತಾನೆ, ಜಗತ್ತಿನ ಕಷ್ಟಗಳನ್ನೇ ನನ್ನ ಕಷ್ಟಗಳು ಅಂತ ಬದುಕ್ತಾ ಹೋಗ್ತಾನೆ ಆತ ಪ್ರತಿದಿನ ಕೂಡ ಶಕ್ತಿವಂತನಾಗ್ತಾ ಹೋಗ್ತಾನೆ. ಹಾಗಂತ ನಿಮ್ಮ ಕಷ್ಟಗಳ ಬಗ್ಗೆ ನೀವು ಕೇರ್ ಮಾಡಬೇಡಿ, ನಿಮ್ಮ ಕಷ್ಟಗಳನ್ನು ನೀವು ಗಮನ ಕೊಡಬೇಡಿ ಅಂತ ನನಗೆ ಹೇಳ್ತಾ ಇಲ್ಲ. ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು. ನಾನು ತುಂಬ ಸರಿ ಒಂದು ಕತೆ ಹೇಳ್ತಾ ಇರ್ತೀನಿ. ಒಂದು ಹೂವಿನ ಬೊಕ್ಕೆಯನ್ನು, ಅದೊಂದು ಏನು, ಒಂದು 500 ಗ್ರಾಮ್ ಇರ್ಬೋದು, 500 ಗ್ರಾಮ್ ಅಲ್ವಾ ಅಂತ ಇಟ್ಕೊಂಡು ಹಿಂಗೆ ಪ್ರತಿದಿನ ಹಿಂಗೆ ಕೈ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ ನಿಂತ್ಕೊಳ್ಬೋದು, ಕೈಗೇನು ತೊಂದರೆ ಆಗಲ್ಲ. ಯಾಕಂದ್ರೆ ಅದು ಇರೋದು 500 ಗ್ರಾಮು, 10 ನಿಮಿಷ ಇಟ್ಕೊಂಡ್ರೆ ಕೈಗೇನು ತೊಂದರೆ ಇಲ್ಲ. 1/2 ಗಂಟೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಕೈ ನೋವು ಬರುತ್ತೆ. ಆ 500 ಗ್ರಾಮ್ ಹಾಗೇ ಇದೆ, ಬಟ್ ನಮ್ಮ ಕೈ ನೋವು ಬರುತ್ತೆ. ಅದೇ ಒಂದು 3 ಅವರ್, 4 ಅವರ್ ಇಟ್ಕೊಂಡ್ರೆ ಕೈಯು ತುಂಬ
ಏನಾಯ ಪರಿಸ್ಥಿತಿಗೆ ಹೊಂದೋಗುತ್ತೆ ಅಂದರೆ ತುಂಬ ಕೈನೋವು ಬರುತ್ತೆ. ಒಂದು ದಿನ ಎಲ್ಲ ಹಾಗೆ ಇಟ್ಕೊಂಡೆ ಅಂದರೆ ಅವನ ಕೈಗೆ ಲಕ್ವ ಒಡೆಯುತ್ತೆ, ಪಾರ್ಶ್ವವಾಯು ಒಡೆಯುತ್ತೆ. ಈ ಮಧ್ಯೆ ಆ ಹೂವಿನ ಬೊಕ್ಕೆ ಆ ತೂಕ ಇದೆಯಲ್ಲ 500 ಗ್ರಾಮ್ ಅನ್ನಲ್ಲ, ಅದೇನಾದರೂ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ? ಇಲ್ಲ, ಅದು ಅಷ್ಟೇ ಇದೆ. ಆದರೆ ಇಲ್ಲಿ ಪ್ರಾಬ್ಲಮ್ಗೆ ಒಳಗಾಗಿದ್ದೆ ಅದು ನನ್ನ ಕೈ. ಹಾಗೆ ಕಷ್ಟಗಳು ಹಾಗೆ, ಅದು ಎಷ್ಟೊತ್ತು ಇಟ್ಕೊಳ್ಬೇಕು ಅಷ್ಟೊತ್ತು ಮಾತ್ರ ಇಟ್ಕೊಳ್ಳಿ. ನೀವು ತಲೆ ಮೇಲೆ ಒತ್ಕೊಂಡು ಕೂತ್ಕೊಂಡ್ರೆ ಆ ಕಷ್ಟಗಳು ಏನು ಅದು ಏನೂ ಬದಲಾಗಲ್ಲ, ನೀವು ಕುಗ್ಗುತ್ತಾ ಹೋಗ್ತೀರಾ ಅಷ್ಟೇ. ಆ ಹೂವಿನ ಬೊಕ್ಕೆ ನಿಮ್ಮ ಕಷ್ಟಗಳು, ಎಷ್ಟೊತ್ತು ಇಟ್ಕೊಳ್ಬೇಕು ಅಷ್ಟೊತ್ತು ಇಟ್ಕೊಳ್ಬೇಕು, ಆಮೇಲೆ ಬಿಟ್ಬಿಡ್ಬೇಕು. ಇಲ್ಲ ಅದೇನು ತುಂಬ ತೂಕ ಇಲ್ಲ ಅಂದ್ಕೊಂಡು ನೀವು ಹಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಬದುಕು ಹಾಳಾಗ್ಬಿಡುತ್ತೆ, ನಿಮ್ಮ ಕೈ ನೋವು ಬರ್ತಲ್ಲ ಅದೇ ರೀತಿ. ಈಗ ನೀವು ಯೋಚನೆ ಮಾಡಿ, ನಿಮ್ಮನ್ನು ಯಾವ ನೋವು ಕಾಡ್ತಾ ಇದೆ, ಅದಕ್ಕೆ ಮೂಲವಾಗಿ ಏನು ಕಾರಣ ಆಯಿತು, ಆ್ಯಂಡ್ ಈ ಜಗತ್ತಲ್ಲಿ ಉತ್ತರ ಸಿಗದ ಪ್ರಶ್ನೆಗಳಿಲ್ಲ, ಕಷ್ಟಗಳಿಲ್ಲದ ಮನುಷ್ಯನಿಲ್ಲ. ಆದರೆ ಪರಿಹಾರವಿಲ್ಲದ ಸಮಸ್ಯೆ ಇಲ್ಲವೇ ಇಲ್ಲ. ಬಹುಶಃ ಈಗ ನೀವು ನೋವಲ್ಲಿದ್ದೀರಾ, ನಿಮಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀರಾ, ಉತ್ತರಗಳು ಒಳೆಯದೇ ಹೋಗಬಹುದು ಅಥವಾ ಯಾವ ದಾರಿಯೂ ಸಿಗದೇ ಇರಬಹುದು. ಆದರೆ ನಾಳೆ ಬೆಳಿಗ್ಗೆ ಇದೇ ಮನಸ್ಥಿತಿ ನಿಮಗಿರಲ್ಲ. ನಾಳೆ ಒಂದು ರೀತಿ ಇಲ್ಲಪ್ಪ ಏನೋ ಒಂದು ಸ್ವಲ್ಪ ದಾರಿ ಇದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅನಿಸ್ಬೋದು. ಬಟ್ ಈ ರಾತ್ರಿ ಈ ಕ್ಷಣ ನನಗೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಒಳಗೂ ಕತ್ತಲು ಹೊರಗೂ ಕತ್ತಲು, ಅಂದರೆ ಅಂತರಾತ್ಮವೂ ಕತ್ತಲು, ಆಚೆಯ ಜನಗಳು ನಿನಗೆ ಸ್ಪಂದಿಸ್ತಾ ಇಲ್ಲ ಅಂದರೆ ಜಗತ್ತು ಕತ್ತಲು. ಹೀಗಿರುವಾಗ ನೀನು ಈ ಕ್ಷಣದಲ್ಲಿ ಕೆಟ್ಟ ಕೆಟ್ಟ ನಿರ್ಧಾರವನ್ನು ಮಾಡಬಾರ್ದು. ಸ್ವಲ್ಪ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಸಮಯವನ್ನು ನೋಡಿಕೊಂಡು ನೀನು ಅದ್ರ ಬಗ್ಗೆ ಯೋಚನೆ ಮಾಡು. ಓಕೆ, ಡೋಂಟ್ ವರಿ, ಏನೂ ಆಗುವುದಿಲ್ಲ. ನೀನಿವತ್ತು ಯಾವ ಪರಿಸ್ಥಿತಿಯಲ್ಲಿದ್ದೀಯಾ, ಬಹುಶಃ ಇದು ಯಾವುದೋ ಒಂದು ಉದ್ದೇಶದಿಂದಲೇ ನಿನ್ನ ಬದುಕಲ್ಲಿ ಬಂದಿದೆ. ಅದನ್ನು ಬಹಳ ಅಪ್ಪಿಕೊಂಡು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.